ಪ್ರಿಯ ವೀಕ್ಷಕರೇ, ಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ಮರಾಠ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಶ್ರೀ ಜೀಜಾಮಾತಾ ಮಹಿಳಾ ಕ್ಷತ್ರಿಯ ಮರಾಠ ಸಂಘ ಹಾಗೂ ಜೀಜಾಮಾತಾ ಮಹಿಳಾ ಸಾಂತ್ವನ ಸಹಾಯವಾಣಿ ಕೇಂದ್ರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಇಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀಮತಿ ಮಂಗಲಾ ಕಶಿಲ್ಕರ್ ಅಧ್ಯಕ್ಷರು, ಜೀಜಾಮಾತಾ ಮಹಿಳಾ ಸಂಘ ಹಾಗೂ ಜೀಜಾಮಾತಾ ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಪುರಸಭೆಯ ಉಪಾಧ್ಯಕ್ಷೆ ಸುವರ್ಣ ಮಾದಾರ್ ಹಾಗೂ ವಿವಿಧ ಸಂಘ ಸಂಸ್ಥೆಯ ಮಹಿಳಾ ಮುಖಂಡರೆಲ್ಲರೂ ಸೇರಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಎಲ್ಲರೂ ಒಂದಾಗಿ ಏನನ್ನಾದರೂ ಸಾಧಿಸಲು ಒಂದು ಸಮೂಹವನ್ನಾಗಿ ಮಾಡುವ ಒಂದು ವೇದಿಕೆಯಾಗಿ ಮಹಿಳಾ ದಿನಾಚರಣೆಯ ಆಚರಣೆಯು ಸಾಕ್ಷಿಯಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ನೇಹಲ್ ಎಸ್ ಮುಳೆ ಸಿಂಪಿ ಸಮಾಜದ ಅಧ್ಯಕ್ಷರು, ಸುಮಿತ್ರಾ ಬ ಓಸಿಮಠ್ ಲಿಂಗಾಯತ್ ಸಮಾಜದ ಅಧ್ಯಕ್ಷರು, ಸುರೇಖಾ ಗುಣಗಾ ವಕೀಲರು, ಬಸವಂತಮ್ಮ ಎಂ ನಾಯಕ್ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರು ದಾಂಡೇಲಿ, ಅಮೇರಾವ್ ಮೆಹಂದಿ ಕ್ರಿಶ್ಚನ್ ಸಮಾಜದ ಅಧ್ಯಕ್ಷರು, ಜುಲಿಯಾನಾ ಫರ್ನಾಂಡಿಸ್ ಜನಪದ ಅಕಾಡೆಮಿ ಮಾಜಿ ಸದಸ್ಯರು, ಶಮಿಯಾ ಮಬ್ಬಾನು ಆರ್ ಜಂಬುವಾಲೆ ಪುರಸಭೆ ಸದಸ್ಯರು, ಸರಸ್ವತಿ ದೊಡಮನಿ ವೈಷ್ಣವಿ ಸಮಾಜದ ಅಧ್ಯಕ್ಷರು ಹಾಗೂ ಸುಧಾ ಶೆಟ್ಟಿ ಸ್ಫೂರ್ತಿ ಸ್ಪಂದನ ಸೇವಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಇನ್ನುಳಿದ ಎಲ್ಲ ಮಹಿಳೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾತಾಡಬೇಕಂತ ಹೇಳಿ ಸುಮಿತ್ರಾ ಓಸಿಮಠ್ ಲಿಂಗಾಯತ ಸಮಾಜದ ಅಧ್ಯಕ್ಷರು ಎರಡು